हाय फ्रेंड्स वेलकम टू माय चैनल नहीं मोदल सारी नम यूट्यूब चैनल नोड़ता है सब्सक्राइब आगे पक्कदल्ली कानिसुवंत बेल आइकन क्लिक माड़ी आल मेले सेलेक्ट माड़ी नावंतह वीडियोस नोटिफिकेशन बरुत्ते सो मिस माड़देने एल्ल वीडियोस नोड़कोळ्ळबहुदु इवत्तिन वीडियो मार्केट नल्ली तुम्बाने डिमांड प्रोडक्ट बग्गे निमगे तिळिसिकोड्तीनि बिजनेस न नीवु सेलेक्ट माड्रे ओळ्ळे आदायन संपादिसिकोळ्ळबहुदु याकेंद्रे मार्केट नल्ली बिजनेस गे ओळ्ळे डिमांड इदे इन फ्रेंड्स बिजनेस अन्नु अति कड़मे इन्वेस्टमेंट नल्ली माड्कोळ्ळबहुदु बिजनेस न नीवु शॉप इट्टे माड्बेकंत इल्ल मनेयल्ले ईजी आगि माड्कोंडु ओळ्ळे आदायन गळिसिकोळ्ळबहुदु मार्केट गळिगे सेल माड्कोळ्ता बिजनेस गे मार्केटिंग समस्या इरोदिल्ल याके अंद्रे मार्केट गळिगे ईजी आगि सेल आगुत्ते हागेने ओळ्ळे प्रॉफिट कूड अर्न माड्कोळ्ळबहुदु नीवु ओके फ्रेंड्स टॉपिक तिळ्कोळ्ळोकिंत मुंचे वीडियोन कोने वर्गू नोडि आग निमगे बिजनेस बग्गे एल्ला इन्फार्मेशन गोत्तागुत्ते टॉपिक एनु अंद्रे फ्रेंड्स कुकिंग आयिल बिजनेस इदन्नु बळसदे इरोरे इल्ल प्रतिनित्यद आहार पदार्थगळल्लियू इदन्न बळसे बळस्तारे ಹಾಗಾಗಿ ಇದಕ್ಕೆ ಮಾರ್ಕೆಟ್ ನಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಸೋ ಮಾರ್ಕೆಟ್ ನಲ್ಲಿ ಇದಕ್ಕೆ ಡಿಮ್ಯಾಂಡ್ ಅನ್ನೋದು ಯಾವತ್ತೂ ಕಮ್ಮಿ ಆಗೋದಿಲ್ಲ ಹಾಗಾಗಿ ಹೇಳ್ತಾ ಇದೀನಿ ಫ್ರೆಂಡ್ಸ್ ಈ ಕುಕಿಂಗ್ ಆಯಿಲ್ ಪ್ಯಾಕಿಂಗ್ ಬಿಸಿನೆಸ್ ನ ನೀವು ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಆದಾಯನ ಗಳಿಸ್ಕೊಳ್ಳಬಹುದು ಈ ಕುಕಿಂಗ್ ಆಯಿಲ್ ನಲ್ಲಿ ಪಾಮ್ ಆಯಿಲ್ ಇದೆ ಸನ್ ಫ್ಲವರ್ ಆಯಿಲ್ ಇದೆ ಪೀನಟ್ಸ್ ಆಯಿಲ್ ಇರುತ್ತೆ ಇನ್ನು ಡಿಫರೆಂಟ್ ಡಿಫರೆಂಟ್ ಆಯಿಲ್ ಗಳು ಅವೈಲೇಬಲ್ ಆಗಿರುತ್ತೆ ಫ್ರೆಂಡ್ಸ್ ಸೋ ಈ ಡಿಫರೆಂಟ್ ಡಿಫರೆಂಟ್ ಆಯಿಲ್ಸ್ ಗಳನ್ನು ನೀವು ಪ್ಯಾಕಿಂಗ್ ಮಾಡಿ ಮಾರ್ಕೆಟ್ ಗಳಿಗೆ ಸೇಲ್ ಮಾಡೋದರ ಮೂಲಕ ಒಳ್ಳೆ ಆದಾಯನ ಗಳಿಸ್ಕೊಳ್ಳಬಹುದು ಈ ಬಿಸಿನೆಸ್ ಗೆ ಯಾವ ಮಿಷನ್ ಬೇಕಾಗುತ್ತೆ ರಾ ಮಟೀರಿಯಲ್ ಆಗಿ ಏನನ್ನ ಬಳಸ್ತಾರೆ ಲಾಭ ಸಿಗುತ್ತೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ಎಲ್ಲಾ ಇನ್ಫಾರ್ಮೇಷನ್ ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಈ ವಿಡಿಯೋನ ಸ್ಕಿಪ್ ಮಾಡದೇನೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಈ ಬಿಸಿನೆಸ್ ನ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ಈ ಮಿಷನ್ ಅನ್ನೋದು ಬೇಕಾಗುತ್ತೆ ಈ ಮಿಷನ್ 45000 ರೂಪಾಯಿಂದ 3 ಲಕ್ಷ ರೂಪಾಯಿವರೆಗೂ ಇರುತ್ತೆ ಈ ರೇಂಜ್ ನಲ್ಲಿ ಅವೈಲೇಬಲ್ ಆಗಿರುತ್ತೆ ಅದರಲ್ಲಿ ನಿಮಗೆ ಯಾವ ಮಿಷನ್ ಬೇಕು ಆ ಮಿಷನ್ ಅನ್ನು ಪರ್ಚೇಸ್ ಮಾಡ್ಕೊಳ್ಳಬಹುದು ಈ ಮಿಷನ್ ಗೆ ಒಂದು ಪೈಪ್ ಇರುತ್ತೆ ಫ್ರೆಂಡ್ಸ್ ಆ ಪೈಪ್ ಅನ್ನು ನೀವು ಆಯಿಲ್ ಸ್ಟೋರೇಜ್ ಟ್ಯಾಂಕ್ ಗೆ ಸೆಟ್ ಮಾಡ್ಕೊಳ್ಳಬಹುದು ಇಲ್ಲ ಅಂದ್ರೆ ಒಂದು ಬಕೆಟ್ ಗೆ ಆ ಪೈಪ್ ಅನ್ನು ಇಟ್ಟು ಆ ಬಕೆಟ್ ನಲ್ಲಿ ಆಯಿಲ್ ನ ಫಿಲ್ ಮಾಡ್ಕೊಂಡು ಅದರಿಂದ ಪ್ಯಾಕೆಟ್ ಆಗಿ ತಯಾರಿಸಿಕೊಂಡು ಈ ರೀತಿಯಲ್ಲಿ ಪ್ಯಾಕೆಟ್ ಗಳನ್ನು ತಯಾರಿಸಿಕೊಳ್ಳಬಹುದು ಇನ್ನ ಫ್ರೆಂಡ್ಸ್ ಈ ಬಿಸಿನೆಸ್ ಗಾಗಿ ಬಳಸುವಂತ ರಾ ಮಟೀರಿಯಲ್ ಏನು ಅಂದ್ರೆ ಕುಕಿಂಗ್ ಆಯಿಲ್ ಅನ್ನು ಬೇಕಾಗುತ್ತೆ ಪಾಮ್ ಆಯಿಲ್ ಇದೆ ಸನ್ ಫ್ಲವರ್ ಆಯಿಲ್ ಇದೆ ಪೀನಟ್ಸ್ ಆಯಿಲ್ ಇದೆ ಹೀಗೆ ಡಿಫರೆಂಟ್ ಡಿಫರೆಂಟ್ ಆಯಿಲ್ಸ್ ಅನ್ನು ಪರ್ಚೇಸ್ ಮಾಡ್ಕೊಳ್ಳಬಹುದು ಈ ಆಯಿಲ್ಸ್ ಗಳನ್ನು ಎಲ್ಲಿಂದ ಪರ್ಚೇಸ್ ಮಾಡಬೇಕು ಅಂದ್ರೆ ಫ್ರೆಂಡ್ಸ್ ನಿಮ್ಮ ಏರಿಯಾದಲ್ಲಿ ಹೋಲ್ಸೇಲ್ ಆಗಿ ಸೇಲ್ ಮಾಡೋರು ಇರ್ತಾರೆ ಅವರತ್ರ ನೀವು ಮಾತಾಡ್ಕೊಂಡು ರೆಗ್ಯುಲರ್ ಆಗಿ ನಿಮ್ಮತ್ರನೇ ತಗೊಳ್ತೀವಿ ಅಂತ ಮಾತಾಡ್ಕೊಳ್ಳಬೇಕಾಗುತ್ತೆ ಆಗ ನಿಮಗೆ ಅವರು ಕಡಿಮೆ ರೇಟ್ ಗೆ ಈ ಆಯಿಲ್ ನ ಕೊಡ್ತಾರೆ ನಂತರ ನೀವು ಆ ಆಯಿಲ್ ನ ತಗೊಂಡು ಈ ಮಿಷನ್ ನ ಸಹಾಯದಿಂದ ಪ್ಯಾಕಿಂಗ್ ನ ಮಾಡ್ಕೊಂಡು ನಿಮ್ಮದೇ ಓನ್ ಬ್ರ್ಯಾಂಡ್ ನೇಮ್ ನಲ್ಲಿ ಈ ಬಿಸಿನೆಸ್ ನ ಮಾಡಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ಆಗ ನಿಮ್ಮ ಬಿಸಿನೆಸ್ ಒಳ್ಳೆ ರನ್ ಆಗುತ್ತೆ ಸೋ ನೀವು ನಿಮ್ಮದೇ ಆದಂತಹ ಓನ್ ಲೋಗೋ ಅನ್ನು ಒಳ್ಳೆ ಡಿಸೈನ್ ಆಗಿರುವಂತ ಪ್ಯಾಕ್ ಅನ್ನು ರೆಡಿ ಮಾಡ್ಕೊಳ್ಳಬೇಕಾಗುತ್ತೆ ಈ ಮಿಷನ್ ಅನ್ನು ಸೇಲ್ ಮಾಡ್ತಾರೆ ಅಲ್ವಾ ಅವರ ಹತ್ರದಿಂದನೇ ಈ ಕವರ್ಸ್ ಗಳನ್ನು ತಗೊಳ್ಳಬಹುದು ಆ ಕವರ್ಸ್ ಗಳಿಗೆ ನಿಮ್ಮದೇ ಆದಂತಹ ಓನ್ ಲೋಗೋ ಅನ್ನು ಹಾಕಿ ಡಿಸೈನಿಂಗ್ ನ ಮಾಡಿ ನಿಮಗೆ ಕೊಡ್ತಾರೆ ಅವರು ಈ ಮಿಷನ್ ಇಂದ ಆಯಿಲ್ ನ ತಯಾರಿಸಿಕೊಂಡು ನಿಮಗೆ 1/2 ಲೀಟರ್ ಬೇಕಂದ್ರೆ 1/2 ಲೀಟರ್ ಪ್ಯಾಕ್ ಹಾಗೇನೇ 1 ಲೀಟರ್ ಪ್ಯಾಕ್ ಆಗಿ ಮಾಡ್ಕೊಂಡು ನಿಮ್ಮ ಏರಿಯಾದಲ್ಲಿ ಇರುವಂತ ಎಲ್ಲಾ ಶಾಪ್ ಗಳಿಗೆ ಹೋಗಿ ಮಾರ್ಕೆಟಿಂಗ್ ಮಾಡ್ಕೊಂಡು ಒಳ್ಳೆ ಸೇಲ್ ಮಾಡೋದರ ಜೊತೆಗೆ ಒಳ್ಳೆ ಆದಾಯನ ನೀವು ಸಂಪಾದಿಸಿಕೊಳ್ಳುತ್ತೀರಾ ಈ ರೀತಿಯ ಬಿಸಿನೆಸ್ ಇದುವರೆಗೆ ಮಾರ್ಕೆಟ್ ನಲ್ಲಿ ಎಲ್ಲೂ ಇಲ್ಲ ಫ್ರೆಂಡ್ಸ್ ಸೋ ನೀವೇ ಮೊದಲು ಈ ಬಿಸಿನೆಸ್ ನ ಸ್ಟಾರ್ಟ್ ಮಾಡಿ ಒಳ್ಳೆ ಆದಾಯನ ಗಳಿಸಿ ಅಂತ ಹೇಳ್ತಾ ಇದೀನಿ ಈ ಆಯಿಲ್ ಗಳನ್ನು ನೀವು ಲೋಕಲ್ ನಲ್ಲಿ ಕೆಜಿ ಲೆಕ್ಕಕ್ಕೆ ತಗೊಳ್ಳಬಹುದು ಅದನ್ನ ಪ್ಯಾಕೆಟ್ ಆಗಿ ಮಾಡ್ಕೊಳ್ಳುವಾಗ 1/2 ಲೀಟರ್ 1 ಲೀಟರ್ ಪ್ಯಾಕ್ ಆಗಿ ಮಾಡ್ಕೊಂಡು ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಳ್ಳಬೇಕಾಗುತ್ತೆ 1 ಲೀಟರ್ ಗೆ 900 ಗ್ರಾಂ ಆಯಿಲ್ ವರೆಗೆ ಆಗುತ್ತೆ ಈ ರೀತಿಯಲ್ಲಿ ಮಾಡೋದರಿಂದ ನಿಮಗೆ ಪ್ರಾಫಿಟ್ ಅನ್ನೋದು ಹೆಚ್ಚಾಗಿ ಸಿಗುತ್ತೆ ಇನ್ನ ಫ್ರೆಂಡ್ಸ್ ಈ ಬಿಸಿನೆಸ್ ನಲ್ಲಿ ನಿಮಗೆ ಸಿಗುವಂತ ಲಾಭ ಎಷ್ಟು ಅನ್ನೋದರ ವಿಷಯಕ್ಕೆ ಬರೋದಾದ್ರೆ 1 ಲೀಟರ್ ಪ್ಯಾಕೆಟ್ ಮೇಲೆ ನಿಮಗೆ ಎಲ್ಲಾ ಖರ್ಚು ತೆಗೆದು ಹೇಳ್ತಾ ಇದೀನಿ ಫ್ರೆಂಡ್ಸ್ ಮಿನಿಮಮ್ 4 ರಿಂದ 5 ರೂಪಾಯಿ ಪ್ರಾಫಿಟ್ ಅನ್ನೋದು ಇರುತ್ತೆ ನೀವು ಮಿನಿಮಮ್ ಒಂದು ದಿನಕ್ಕೆ 1000 ಪ್ಯಾಕೆಟ್ ಗಳನ್ನು ತಯಾರಿಸಿ ಮಾರ್ಕೆಟಿಂಗ್ ಮಾಡಿಕೊಂಡ್ರೆ 4000 ದಿಂದ 5000 ರೂಪಾಯಿ ವರೆಗೆ ಪ್ರಾಫಿಟ್ ಅನ್ನೋದು ಇರುತ್ತೆ ಇದರಲ್ಲಿ ಪ್ರೊಡಕ್ಷನ್ ಖರ್ಚು ಮಾರ್ಕೆಟಿಂಗ್ ಖರ್ಚು ಟ್ರಾನ್ಸ್‌ಪೋರ್ಟಿಂಗ್ ಖರ್ಚು ಎಲ್ಲವನ್ನು ತೆಗೆದು ಹೇಳ್ತಾ ಇದೀನಿ ಫ್ರೆಂಡ್ಸ್ ನೀವು ಈ ಬಿಸಿನೆಸ್ ನ ಸ್ಟಾರ್ಟ್ ಮಾಡೋದೇ ಆದ್ರೆ ಈ ಆಯಿಲ್ ಪ್ಯಾಕೆಟ್ ಪ್ಯಾಕಿಂಗ್ ಮಾಡ್ಕೊಳ್ಳುವಂತ ಮಿಷನ್ ಅನ್ನು ಪರ್ಚೇಸ್ ಮಾಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ನ ಕೊಟ್ಟಿರ್ತೀನಿ ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಕಂಪನಿ ಅವರ ಕಾಂಟ್ಯಾಕ್ಟ್ ಆಗಿ ಅವರತ್ರ ಎಲ್ಲಾ ಟ್ರೈನಿಂಗ್ ನ ತಗೊಂಡು ನಂತರ ಈ ಬಿಸಿನೆಸ್ ನ ಸ್ಟಾರ್ಟ್ ಮಾಡಿ ಒಳ್ಳೆ ಆದಾಯನ ಗಳಿಸ್ಕೊಳ್ಳಿ ಇನ್ನ ಫ್ರೆಂಡ್ಸ್ ನೀವು ಈ ಬಿಸಿನೆಸ್ ನ ಮಾಡೋದಾದ್ರೆ ಇದಕ್ಕೆ ಏನೆಲ್ಲಾ ಲೈಸೆನ್ಸ್ ಬೇಕಾಗುತ್ತೆ ಅಂದ್ರೆ ಮೊದಲು GST ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಳಬೇಕಾಗುತ್ತೆ
ನೀವು ಆಯಿಲ್ ಅನ್ನು ನಿಮ್ಮದೇ ಓನ್ ಬ್ರ್ಯಾಂಡ್ ನೇಮ್ ನಲ್ಲಿ ಸೇಲ್ ಮಾಡೋದಾಗಿರೋದರಿಂದ ಬ್ರ್ಯಾಂಡ್ ನೇಮ್ ಅನ್ನು ರಿಜಿಸ್ಟರ್ ಮಾಡ್ಕೊಳ್ಳಬೇಕಾಗುತ್ತೆ ಇನ್ನ FFSAI ಈ ಲೈಸೆನ್ಸ್ ನ ತಗೊಳ್ಳಬೇಕಾಗುತ್ತೆ ಈ ಮೂರು ಲೈಸೆನ್ಸ್ ನಿಮ್ಮತ್ರ ಇದ್ರೆ ಈ ಬಿಸಿನೆಸ್ ನ ನೀವು ಈಜಿಯಾಗಿ ಸ್ಟಾರ್ಟ್ ಮಾಡ್ಕೊಂಡು ಒಳ್ಳೆ ಆದಾಯನ ಗಳಿಸ್ಕೊಳ್ಳಬಹುದು ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೇ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಿಸಿನೆಸ್ ಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಸ್ ಗಳಿವೆ ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದರೂ ಒಂದು ಬಿಸಿನೆಸ್ ನ ಸೆಲೆಕ್ಟ್ ಮಾಡಿ ನೀವು ಇದೇ ಮೊದಲ ಸಾರಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಆಲ್ ಮೇಲೆ ಸೆಲೆಕ್ಟ್ ಮಾಡಿ ಧನ್ಯವಾದಗಳು।